ಪ್ರಧಾನಿ ಹೆಲಿಕಾಪ್ಟರ್ ಚೆಕ್ ಮಾಡಿದ ಕರ್ನಾಟಕ ಮೂಲದ ಐಎಎಸ್ ಅಧಿಕಾರಿ ಸಸ್ಪೆಂಡ್. 1996 ಬ್ಯಾಚ್ನ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿ ಮೊಹಮ್ಮದ್ ಮೊಹಿನ್ಸ್ ಅವರು ಒಡಿಶಾದ ಸಂಬಾಳ್ಪುರದಲ್ಲಿ ಪ್ರಧಾನಿಯವರ ಕ್ಯಾಪ್ಟರ್ ಪರಿಶೀಲನೆ ನಡೆಸಿದ ಕಾರಣ ಪಿಎಂ ಕಾರ್ಯಕ್ರಮಗಳು 15 ನಿಮಿಷಗಳ ಕಾಲ ತಡವಾಯಿತು ಎಂದು ತಿಳಿದು ಬಂದಿದ್ದು ಈ ಕಾರಣಕ್ಕಾಗಿ ಮೊಹಿನ್ಸ್ ಅವರನ್ನು ಅಮಾನತು ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಲಿಕಾಪ್ಟರ್ನ ಪರಿಶೀಲಿಸಿದ ಕಾರಣಕ್ಕಾಗಿ ಒಡಿಶಾದ ಮತದಾನದ ಮೇಲ್ವಿಚಾರಕ ನೇಮಕವಾಗಿದ್ದ ಕರ್ನಾಟಕ ಮೂಲದ ಐಎಎಸ್ ಅಧಿಕಾರಿಯನ್ನು ಚುನಾವಣಾ ಆಯೋಗ ಅಮಾನತು ಮಾಡಿದೆ. ಕಲಬುರಗಿ ನಗರದಲ್ಲಿ ಆಂಧ್ರಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಹಾಗೂ ರೈತ ಅಧ್ಯಕ್ಷರು ಹಾಗೂ ಬುಡಕಟ್ಟು ವ್ಯವಹಾರ ಸಚಿವರಾದ ಎಂ ಸೂರ್ಯನಾಯಕ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಎಂ ಸೂರ್ಯನಾಯಕ್ ಅವರು ಮಾತನಾಡಿ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಈ ಬಾರಿ ಲೋಕಸಭಾ ಚುನಾವಣೆಯ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ. ಈ ಬಾರಿ ಎಲ್ಲರೂ ಸೇರಿ ಒಟ್ಟಾಗಿ ಶ್ರಮಿಸಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯಾಗಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಎಂದು ಹೇಳಿದರು. ಹಾಗೂ ಕಲಬುರಗಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಬಾಬುರಾವ್ ಚೌಹಾಣ್, ಶ್ರೀಮತಿ ಲತಾ ರಾಠೋಡ್, ಸುಭಾಷ್ ರಾಠೋಡ್ ಹಾಜರಿದ್ದರು. My entire parliament conference mein ghoom raha hoon. Mujhe to public se bahut acha response aa raha hai. Congress jeet se kaisa bhi acha mandate se jitayenge. Congress mein 7 ya all assembly conference mein udhar jo wohi bol raha hai before hum jaane ke baad hum Congress ko daal raha hai. All SC to SC to BC to OCs also. Abhi government nahi aaya to hum bahut problem mein ho jata tha. ये हिटलर गवर्नमेंट आ जाते हम नहीं रह सकते इंडिया में. इसीलिए कांग्रेस वेरी इंपॉर्टेंट. राहुल गांधी प्राइम मिनिस्टर होना, यहाँ खारगे साहब एमपी बनाना. खारगे साहब अभी तक कभी कभी नहीं हारा, अभी नहीं हारते और अच्छा रिजल्ट से आते. वही बोले पब्लिक बोलते. बागलकोटे बिड़गी मतदान कुरितु अरिवु मूडिसिद फकीरय्य स्वामीजी. ಹಲವಾರು ದಾನಗಳಲ್ಲಿ ಮತದಾನವೂ ಕೂಡ ಒಂದು. ತಪ್ಪದೇ ಮತ ಚಲಾಯಿಸಿ ಮತದಾನ ನಮ್ಮ ಭವಿಷ್ಯದ ಜೊತೆಗೆ ಈ ದೇಶದ ಭವಿಷ್ಯವನ್ನು ನಿರ್ದೇಶಿಸುವಂಥದ್ದು. ಹಣ ಹೆಂಡಕ್ಕೆ ಮರಳಾಗಬೇಡಿ. ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಯಾರು ಕೊಡುಗೆಯನ್ನು ನೀಡಿದ್ದಾರೆ ಅಂಥವರಿಗೆ ಗುರುತಿಸಿ ಮತ ಚಲಾಯಿಸಿ ಎಂದು ಫಕೀರಯ್ಯ ಮಹಾಸ್ವಾಮಿಗಳು ಬೇಳಿಗೆಯಲ್ಲಿ ಹೇಳಿದರು. ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದನ್ನು ಇವತ್ತು ನಾವು ಮರಿತಾ ಇದ್ದೇವೆ. ಅದಕ್ಕೆ ಮತದಾನ ಅಂತಕ್ಕಂಥದ್ದು ಈ ದೇಶದ ಭವಿಷ್ಯವನ್ನ, ನಮ್ಮ ಭವಿಷ್ಯವನ್ನ ಸಹಿತವಾಗಿ, ಯಾಕಂದ್ರೆ ನಾವೇನು ಮಾಡ್ತೇವೆ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಆಶಾ ಆಮಿಷಗಳಿಗೆ ಒಳಗಾಗಿ ಈ ಮತದಾನವನ್ನು ಮಾಡದೇನೆ ನಮ್ಮ ಹೆಸರಿನಲ್ಲಿ ಸಾಕಷ್ಟು ಜನ ಒಂದು ಮತವನ್ನು ಚಲಾಯಿಸಿ ನಮ್ಮ ಹೆಸರಿಗೆ ಸಹಿತವಾಗಿ ಕಳಂಕವನ್ನು ತರತಕ್ಕಂತಹ ಕಾರ್ಯ ಸಹಿತವಾಗಿ ಈಗ ದಿನಗಳಲ್ಲಿ ನಡೀತಾ ಬಂದಿದ್ದಾವೆ. ಅದಕ್ಕೆ ಯಾವುದೇ ಆಶಾ ಆಮಿಷಗಳಿಗೆ ಬಲಿಯಾಗದೆ, ಯಾಕಂದರೆ